ಬಟ್ಟೆಯ ಮೇಲೆ ವಕ್ರರೇಖೆಗಳ ಹೊಲಿಗೆ. ನೀವು ಕಾಗದದ ತುಂಡಿನ ಮೇಲೆ ವಕ್ರರೇಖೆಗಳ ಹೊಲಿಗೆಯನ್ನು ಕಲಿತು ಅಭ್ಯಾಸ ಮಾಡಿದ್ದೀರಿ. ಈಗ ನೀವು ಅದನ್ನೇ ಬಟ್ಟೆಯ ತುಂಡಿನ ಮೇಲೆ ಅಭ್ಯಾಸ ಮಾಡಬಹುದು. ಒಂದು ಉಡುಗೆಯನ್ನು ಮಾಡುವ ಸಂದರ್ಭದಲ್ಲಿ ವಕ್ರರೇಖೆಗಳ ಹೊಲಿಗೆ ಬಗ್ಗೆ ನಿಮಗೆ ನಿಜವಾದ ಅನುಭವವನ್ನು ನೀಡುತ್ತದೆ. ಉದ್ದೇಶ: ಪಾಠದ ಕೊನೆಯಲ್ಲಿ ನಿಮಗೆ ಇದು ಸಾಧ್ಯವಾಗುತ್ತದೆ. ಹೊಲಿಗೆ ಯಂತ್ರವನ್ನು ಬಳಸಿ ಬಟ್ಟೆಯ ತುಂಡಿನ ಮೇಲೆ ಚಿತ್ರಿಸಿದ ವಕ್ರರೇಖೆಗಳ ಮೂಲಕ ಸರಿಯಾದ ನೇರ ಹೊಲಿಗೆ ಮಾಡುವುದು. ಮೊದಲಿಗೆ ಬಟ್ಟೆಯ ತುಂಡಿನ ಮೇಲೆ ಚಿತ್ರಿಸಿದ ವಕ್ರರೇಖೆಗಳ ಮೂಲಕ ನೇರ ಹೊಲಿಗೆಯನ್ನು ಅಭ್ಯಾಸ ಮಾಡಲು ಅಗತ್ಯವಿರುವ ಉಪಕರಣಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಉದ್ದೇಶಕ್ಕಾಗಿ ನಿಮಗೆ ಬೇಕಾಗುವ ವಸ್ತುಗಳು ಅಂದರೆ ಸ್ನಿಪ್ಪರ್ಸ್, ಪೆನ್ಸಿಲ್, ಕಾಂಪಾಸ್ ಹಾಗೂ 20x20 cm ಗಾತ್ರದ ಬಟ್ಟೆಯ ಎರಡು ತುಂಡುಗಳು. ಈಗ ಬಟ್ಟೆಯ ತುಂಡಿನ ಮೇಲೆ ಚಿತ್ರಿಸಿದ ವಕ್ರರೇಖೆಗಳ ಮೂಲಕ ನೇರ ಹೊಲಿಗೆಯನ್ನು ಹೊಲಿಯುವುದು ಹೇಗೆ ಎಂದು ವೀಕ್ಷಿಸೋಣ. ಹಂತ 1. ಪ್ರೆಸ್ಸರ್ ಪಾದದ ಅಡಿಯಲ್ಲಿ ಬಟ್ಟೆಯ ಎರಡು ತುಂಡುಗಳನ್ನು ಇರಿಸಿ. ಪ್ರತ್ಯೇಕ ಬಟ್ಟೆಯ ತುಂಡಿನ ಮೇಲೆ ವಕ್ರರೇಖೆಗಳನ್ನು ಚಿತ್ರಿಸಿರಿ. ಈಗ ವಕ್ರರೇಖೆಗಳುಳ್ಳ ಆ ಬಟ್ಟೆಯನ್ನು ತೆಗೆದುಕೊಂಡು ಸಾಮಾನ್ಯವಾದ ಬಟ್ಟೆ ಮೇಲೆ ಇಡಿ. ಜೋಡಿ ಬಟ್ಟೆಗಳನ್ನು ಪ್ರೆಸ್ಸರ್ ಪಾದದ ಅಡಿಯಲ್ಲಿ ಇರಿಸಿ. ಹೆಚ್ಚುವರಿ ಬಟ್ಟೆಯು ಎಡಭಾಗದಲ್ಲಿ ಇರಲಿ. ಬಲಗೈಯಿಂದ ಹೊಲಿಗೆ ಯಂತ್ರದ ಪ್ರೆಸ್ಸರ್ ಪಾದದ ಎತ್ತುಗವನ್ನು ಕೆಳಗೆ ಒತ್ತಿ ಮತ್ತು ಪ್ರೆಸ್ಸರ್ ಪಾದದ ಅಡಿಯಲ್ಲಿ ಬಟ್ಟೆಯನ್ನು ಸರಿಪಡಿಸಿ. ಹಂತ 2. ಬಟ್ಟೆಯ ಮೇಲೆ ಮೊದಲು ತಿರುವಿನ ಮೂಲಕ ಹೊಲಿಗೆಯನ್ನು ಪ್ರಾರಂಭಿಸಿ. ಟ್ರೇಡಲ್ ಚಾಲನೆಯನ್ನು ಆರಂಭಿಸಿ ಮತ್ತು ಅದೇ ಸಮಯದಲ್ಲಿ ಬಲಗೈಯಿಂದ ಯಂತ್ರದ ಗಾಲಿ ತೂಕವನ್ನು ನಿಮ್ಮ ಕಡೆಗೆ ತಳ್ಳಿ. 2-3 ಹೊಲಿಗೆಯನ್ನು ಮಾಡಿ. ಹಂತ 3. ಬಟ್ಟೆಯ ಮೇಲೆ ಮಾಡಿದ ಆರಂಭಿಕ ಹೊಲಿಗೆಗಳ ಮೂಲಕ ಹಿಂಚಲನೆಯನ್ನು ಹೊಲಿಗೆಯನ್ನು ಹಾಕಿ. ಹಿಂದಿನ ಕೆಲವು ಹೊಲಿಗೆಗಳ ಮೇಲೆ 2-3 ಹಿಂಚಲನೆ ಹೊಲಿಗೆಯನ್ನು ಇರಿಸಿ. ಹಂತ 4. ಸತತವಾಗಿ ಟ್ರೇಡಲನ್ನು ಸರಿಸಿ ಮತ್ತು ಎರಡೂ ಕೈಗಳಿಂದ ಬಟ್ಟೆಯನ್ನು ನಿಯಂತ್ರಿಸಿ. ನಿಮ್ಮ ಪಾದಗಳಿಂದ ಟ್ರೇಡಲ್ ಚಲನೆಯನ್ನು ಮುಂದುವರಿಸಿ. ಎರಡೂ ಕೈಗಳಿಂದ ಬಟ್ಟೆಯನ್ನು ನಿಯಂತ್ರಿಸಿ. ಹೊಲಿಗೆಗಳ ಸರಿಯಾದ ಸಾಲನ್ನು ನಿರ್ವಹಿಸಲು ಸೂಜಿ ಮತ್ತು ಪ್ರೆಸ್ಸರ್ ಅಡಿಯ ಕಡೆಗೆ ಗಮನ ಕೊಡಿ. ಯಂತ್ರದ ಚಲನೆಯ ಜೊತೆ ಫೀಡ್ಡಾಕ್ ತಾನಾಗಿಯೇ ಬಟ್ಟೆಯನ್ನು ಸಾಗಿಸುತ್ತದೆ. ಆದರೆ ನೀವು ಹೊಲಿಗೆಗಳನ್ನು ಸರಿಯಾದ ಸಾಲಿನಲ್ಲಿ ನಿರ್ವಹಿಸಲು ಸೂಜಿ ಮತ್ತು ಪ್ರೆಸ್ಸರ್ ಪಾದದ ಕಡೆ ಗಮನ ನೀಡಬೇಕಾಗುತ್ತದೆ. ಹಂತ 5. ಹೊಲಿಗೆ ಮುಂದುವರೆದಂತೆ ವೃತ್ತಾಕಾರದಲ್ಲಿ ಬಟ್ಟೆಯನ್ನು ಸರಿಸಿ. ಬಟ್ಟೆಯನ್ನು ಮಾರ್ಗದರ್ಶಿಸುವಾಗ ನೀವು ವಕ್ರರೇಖೆಗಳನ್ನು ಅನುಸರಿಸಲು ಸಾಧ್ಯವಾಗುವ ಹಾಗೆ ನಿರಂತರವಾಗಿ ವೃತ್ತಾಕಾರದಲ್ಲಿ ಬಟ್ಟೆಯನ್ನು ಸರಿಸಬೇಕಾಗುತ್ತದೆ. ಹಂತ 6. ಹಿಂಚಲನೆಯನ್ನು ಬಳಸಿ ಎಳೆಗಳು ಬೇರೆಯಾಗದ ಹಾಗೆ ಭದ್ರಗೊಳಿಸಿ ಮತ್ತು ನಂತರ ಉಳಿದ ಎಳೆಗಳನ್ನು ಕತ್ತರಿಸಿ. ಮೊದಲ ವಕ್ರರೇಖೆಯನ್ನು ಮುಗಿಸಿದ ಮೇಲೆ ಎಳೆಗಳ ಭದ್ರತೆಗೆ ಹೊಲಿಗೆ ಯಂತ್ರವನ್ನು ಹಿಂಚಲನೆಯನ್ನು ಬಳಸಿ. ಪ್ರೆಸ್ಸರ್ ಪಾದದ ಮೇಲೆತ್ತಿ ಎರಡು ಬಟ್ಟೆಗಳನ್ನು ಎಳೆಯಿರಿ ಮತ್ತು ಸ್ನಿಪ್ಪರ್ಸ್ನಿಂದ ಎಳೆಗಳನ್ನು ಕತ್ತರಿಸಿ. ಹಂತ 7. ನೀವು ಒಂದು ವಕ್ರರೇಖೆಯನ್ನು ಮುಗಿಸಿದ ನಂತರ ಅಭ್ಯಾಸವನ್ನು ಪುನರಾವರ್ತಿಸಿ. ವಕ್ರರೇಖೆಯ ಒಂದು ಸಾಲನ್ನು ಮುಗಿಸಿದ ನಂತರ ಎರಡನೇ ಸಾಲಿನಲ್ಲಿ ನೀವು ಮೊದಲಿನ ಸಾಲಿನಲ್ಲಿ ಮಾಡಿದ ಹಾಗೆಯೇ ಮಾಡಿರಿ. ನೀವು ಎರಡನೇ ಸಾಲನ್ನು ಪೂರ್ಣಗೊಳಿಸಿದ ನಂತರ ಇತರ ರೇಖೆಗಳನ್ನು ಒಂದಾದ ಮೇಲೊಂದನ್ನು ಅಭ್ಯಾಸ ಮಾಡಬಹುದು. ಈಗ ನಾವು ಮುಖ್ಯ ಹಂತಗಳನ್ನು ಪುನಃ ಗಮನಿಸೋಣ. ಹಂತ 1. ಪ್ರೆಸ್ಸರ್ ಪಾದದ ಅಡಿಯಲ್ಲಿ ಬಟ್ಟೆಯ ಎರಡು ತುಂಡುಗಳನ್ನು ಇರಿಸಿ.
ಹಂತ ಎರಡು, ಬಟ್ಟೆಯ ಮೇಲೆ ಮೊದಲ ತಿರುವಿನ ಮೂಲಕ ಹೊಲಿಗೆಯನ್ನು ಪ್ರಾರಂಭಿಸಿ. ಹಂತ ಮೂರು, ಬಟ್ಟೆಯ ಮೇಲೆ ಮಾಡಿದ ಆರಂಭಿಕ ಹೊಲಿಗೆಗಳ ಮೂಲಕ ಹಿಂಚಲನೆಯ ಹೊಲಿಗೆಯನ್ನು ಹಾಕಿ. ಹಂತ ನಾಲ್ಕು, ಸತತವಾಗಿ ಟ್ರೇಡಲ್ಅನ್ನು ಸರಿಸಿ ಮತ್ತು ಎರಡೂ ಕೈಗಳಿಂದ ಬಟ್ಟೆಯನ್ನು ನಿಯಂತ್ರಿಸಿ. ಹಂತ ಐದು, ಹೊಲಿಗೆ ಮುಂದುವರೆದಂತೆ ವೃತ್ತಾಕಾರದಲ್ಲಿ ಬಟ್ಟೆಯನ್ನು ಸರಿಸಿ. ಹಂತ ಆರು, ಹಿಂಚಲನೆಯನ್ನು ಬಳಸಿ ಎಳೆಗಳು ಬೇರೆಯಾಗದ ಹಾಗೆ ಭದ್ರಗೊಳಿಸಿ ಮತ್ತು ನಂತರ ಉಳಿದ ಎಳೆಗಳನ್ನು ಕತ್ತರಿಸಿ. ಹಂತ ಏಳು, ನೀವು ಒಂದು ವಕ್ರರೇಖೆಯನ್ನು ಮುಗಿಸಿದ ನಂತರ ಅಭ್ಯಾಸವನ್ನು ಪುನರಾವರ್ತಿಸಿ. ನೀವು ಬಟ್ಟೆಯ ತುಂಡಿನ ಮೇಲೆ ವಕ್ರರೇಖೆಗಳ ಹೊಲಿಗೆಯನ್ನು ಕಲಿತಿರಿ. ಬಟ್ಟೆಯ ತುಂಡಿನ ಮೇಲೆ ವಕ್ರರೇಖೆಗಳ ಮತ್ತು ಮೂಲೆಗಳ ಹೊಲಿಗೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳಲು ನಮ್ಮ ಮುಂದಿನ ವರ್ಗವನ್ನು ತೆಗೆದುಕೊಳ್ಳಿ.